ನಾನು ಯಾಕೆಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದ್ರಿಂದ ಮಕ್ಕಳು ಕೂಡ ಕಾಯ್ತಿರ್ತಾರೆ. ಜನವಾಣಿ ಬೇರು ಕವಿವಾಣಿ ಹೂ ಎಂಬ ಜನಪದ ಸಾಹಿತ್ಯದ ಒಂದು ಮಾತು ಜನಪದ ನೆಲೆ ಬೆಲೆಯ ಒಂದು ಬದುಕು ಭಾಷೆಯ ಅಗಾಧತೆಯನ್ನ ಹೇಳಿದ್ರೆ ಈ ಜನಪದದ ಅನುಭವ, ಜನಪದ ಅನ್ನುವಂಥದ್ದೇ ಅನುಭವ ಜನ್ಯವಾದದ್ದು, ಜೀವನದ ಒಂದು ಅನುಭವಗಳನ್ನ ಅಂದ್ರೆ ಆಧುನಿಕತೆಯ ಸೊಗಡಿನ ಮಧ್ಯೆಯೂ ಕೂಡ ನಮ್ಮ ಜನರು ಉಳಿಸಿಕೊಂಡಿರುವಂಥದ್ದು ಬಹಳ ಸಂತೋಷದ ವಿಷಯ. ಓದು ಬರಹ ತಿಳಿದಿದ್ರೂ ಕೂಡ ಸೃಷ್ಟಿ ದೇವತೆಯ ಪವಿತ್ರ ಹಾಲನ್ನ ಉಂಡು ಬೆಳೆದವರು ನಮ್ಮ ಜನಪದರು. ಇಂತಹ ಜನಪದರು ತಮ್ಮ ಜೊತೆಗೆ ಅಂದ್ರೆ ಅನುಭವ, ಜೀವನ ಅನುಭವನೆ ಬೀಸುವಾಗ ಕುಟ್ಟುವಾಗ ಹಾಗೆ ಒಂದು ಪ್ರೇಮ ಅಥವಾ ವಿರಹ ನಿವೇದನೆಯನ್ನ ಮಾಡಿಕೊಳ್ಬೇಕಾದ್ರೂ ಕೂಡ ತಮ್ಮ ಅನುಭವದ ಮಜಲುಗಳನ್ನ ಹೇಳ್ತಾ ಹೋಗ್ತಾರೆ. ಹಾಗೆ ನಾನು ಒಂದು 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 ತ್ರಿಪದಿಯ ಜನಪದ ಒಂದು ಮೂರು ಸಾಲನ್ನ ಹೇಳ್ತಾ ಇದ್ದೇನೆ. ಅದರಲ್ಲಿ ಅಂದ್ರೆ ಸಂಸಾರ ಸಾಗರ ಇದೆ ಜನಪದದಲ್ಲಿ, ಭೂಮಿ ದೇವರು ಮಣ್ಣು ಎಲ್ಲವನ್ನ ಒಂದು ಸ್ತುತಿಸುವಂತ ಒಂದು ಮೂರು ಸಾಲು. ಅದು ಎಲ್ರಿಗೂ ಗೊತ್ತೇ ಇದೆ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಎದ್ದೊಂದು ಗಳಿಗೆ ನೆನೆದೇನು. ಹಾಗೆ ಜೀವನದ ಒಂದು ಸಾಗರ ಜೀವನವನ್ನ ಅಪ್ಕೊಳ್ತಾರೆ ಜನಪದರು, ಅದು ಸಾಮಾನ್ಯರ ಸಾಗರದಂತೆ ಗಂಭೀರವಾದದ್ದು ಅನ್ನುವಂಥ ಒಂದು ಮೂರು ಸಾಲು ಅಂತಂದ್ರೆ, ಸಂಸಾರವೆಂಬುದು ಸಾಗರದ ಒಳೆಯವ್ವ ಈಸಬಲ್ಲವಗ ಎದೆಯುತ್ತ ಇಳಿ ರಾಮ ಓದು ಬಲ್ಲವಗ ಕೈಲಾಸ ಅಂತೇಳಿ. ಅಂದ್ರೆ ಜನಪದರ ಒಂದು ಭಾವನೆಯಲ್ಲಿ ಎಲ್ಲಾ ಒಂದು ಸೊಗಸು ಕೂಡ ಇದೆ, ಪಾರಮಾರ್ಥವಿದೆ, ಸಂತೋಷ ಇದೆ, ಲೋಕದ ರಸವಿದೆ. ಹೀಗೆ ನಮ್ಮ ಸಂಸ್ಕೃತಿಯನ್ನ ಒಂದು ಪರಂಪರೆಯನ್ನ ಯುವ ಪೀಳಿಗೆಗೆ ಸಂರಕ್ಷಿಸುವ ಹಾಗೂ ಸಂವರ್ಧಿಸುವ ನಿಟ್ಟಿನಲ್ಲಿ ನಮ್ಮ ಕನ್ನಡ ಜನಪದ ಪರಿಷತ್ತು ಕೆಲಸವನ್ನ ನಿರ್ವಹಿಸ್ತಾ ಇದೆ. ಜನಪದ ಸಂರಕ್ಷಣೆ ಕ್ಷೇತ್ರ ಕಾರ್ಯ ಹಾಗೂ ದಾಖಲೀಕರಣ, ಕಲಾವಿದರಿಗೆ ಸನ್ಮಾನ, ಹೀಗೆ ಹಲವು ನಿಟ್ಟಿನಲ್ಲಿ ನಮ್ಮ ಜನಪದ ಪರಿಷತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. 6/3/2015 ನಮ್ಮ ರಾಜ್ಯ ಕನ್ನಡ ಜನಪದ ಪರಿಷತ್ತು ಘಟಕ ಉದ್ಘಾಟನೆಗೊಂಡು ಎಲ್ಲ ಜಿಲ್ಲೆಗಳಲ್ಲೂ ಒಂದು ಉದ್ಘಾಟನೆಗೊಂಡಿದೆ ಹಾಗೂ ತಾಲೂಕು ಹೋಬಳಿ ಮಟ್ಟದಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗೆ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಘಟಕ 7/10/2016 ಜಿಲ್ಲಾ ಘಟಕ ಪ್ರಾರಂಭವಾಗುವುದರೊಂದಿಗೆ ವಿರಾಜಪೇಟೆ ತಾಲೂಕು ಹಾಗೂ ಸೋಮವಾರಪೇಟೆ ತಾಲೂಕು ಘಟಕವು ಕೂಡ ಉದ್ಘಾಟನೆಗೊಂಡಿದೆ. ಹಾಗೆ ಇಂದು ನಮ್ಮ ಮಡಿಕೇರಿ ತಾಲೂಕು ಘಟಕ ಉದ್ಘಾಟನೆಗೊಂಡು ವಿಶ್ವ ಜನಪದ ದಿನಾಚರಣೆಯನ್ನು ಕೂಡ ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲಾ ವತಿಯಿಂದ ಆಚರಿಸಲಾಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಕೊಡಗಿನ ವಿಶೇಷ ವೈವಿಧ್ಯತೆಯ ಜಾನಪದವನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಈ ಒಂದು ನಾಗರಿಕತೆಯ ಬಿಳಿ ಮೋಡದ ಮರೆಯಲ್ಲಿ ಮರೆಯಾಗುತ್ತಿರುವಂತಹ ಇಂತಹ ಜನಪದವನ್ನು ಉಳಿಸುವಂತಹ ಒಂದು ಮತ್ತು ಶಾಲಾ ಕಾಲೇಜುಗಳಲ್ಲೂ ಕೂಡ ಒಂದು ವಿಕಸನಕಾರಿ ಜನಪದ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಅವೆಲ್ಲವನ್ನ ನಾವು ಕಾರ್ಯನಿರ್ವಹಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ಮಡಿಕೇರಿ ತಾಲೂಕು ಘಟಕ ಉದ್ಘಾಟನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಎಲ್ಲ ಒಂದು ಘಟಕದ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೋಗುಂಟು ಆಗಮಿಸಿರುವಂತಹ ಊರಿನ ಮುಖ್ಯಸ್ಥರಿಗೂ ಅಕ್ಕಪಕ್ಕದ ಒಂದು ಶಾಲಾ ಪ್ರಾಂಶುಪಾಲರುಗಳಿಗೂ ಆತ್ಮೀಯ ಮಿತ್ರರೆಲ್ಲರಿಗೂ ಕೂಡ ನಾನು ನನ್ನ ನಮನವನ್ನು ಸಲ್ಲಿಸ್ತಾ ಎಲ್ಲ ಶುಭವಾಗಿ ಈ ಒಂದು ರಾಜ್ಯದ ಘಟಕಕ್ಕೆ ಅಂತೇಳಿ ಹಾರೈಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಹಿಂದ್.